ಕಾಲೇಜ್ ಅಲ್ಲಿ ಬಂದು ನಾನು ವೋಟ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಇಷ್ಟು ಕ್ರೌಡ್ ಯಾವತ್ತೂ ನೋಡಿಲ್ಲ ಸರ್, ಇಷ್ಟು ದೊಡ್ಡ ಕ್ಯೂ ನಾನು ನೋಡಿರಲಿಲ್ಲ. ಆ ಉತ್ಸಾಹ ಬಹಳ ಖುಷಿ. ನನ್ನ ಮತ ಮ್ಯಾಟರ್ ಆಗುತ್ತೆ ಅಂತ ಜನಕ್ಕೆ ಅರ್ಥ ಆಗಿದೆ ಅನ್ಸುತ್ತೆ. ದೊಡ್ಡ ರೀತಿಯಲ್ಲಿ ವೋಟಿಂಗ್ ಟರ್ನ್ಔಟ್ ಆಗಿದೆ, ಅದು ಬಹಳ ಮುಖ್ಯ ಅನ್ಸುತ್ತೆ. ನೀವು ಎಲ್ಲರಿಗೂ ಮತದಾನ ಮಾಡಿ ಅಂತೇಳಿ ವಾಯ್ಸ್ ಬರ್ತಾ ಇದೆ ನಿಮ್ದು, ಏನನ್ಸುತ್ತೆ ಮತದಾನ ರಾಯಭಾರಿ ಆಗಿರೋದು? ಬೆಂಗಳೂರಿನಲ್ಲಿ ಯಾವಾಗಲೂ ಓಲ್ಡ್ ಏಜ್ ಅವರು ಅಂದರೆ ಒಂದು ಸ್ವಲ್ಪ ವಯಸ್ಸಾದಂಥವರೇ ಹೆಚ್ಚಿನ ಮತದಾನ ಮಾಡ್ತಾರೆ, ಯುವಕರಲ್ಲಿ ಕಡಿಮೆ ಇದೆ ಮತದಾನದ ಜಾಗೃತಿ, ಏನು ಹೇಳ್ತೀರಿ? ಇಲ್ಲ ನಾನು ಅದನ್ನೇ ಹೇಳ್ಕೊಂಡು ಬರ್ತಾ ಇದೀವಲ್ಲ ಸರ್, ಈಗ ನಾವು ಈಗ ಐ ಪಿ ಎಲ್ ಮೂಡಲ್ಲಿದ್ದೀವಿ. ಐ ಪಿ ಎಲ್ ಅಲ್ಲಿ ಕೊನೆಗೆ ಮ್ಯಾಟರ್ ಆಗೋದೇನು? ಒಂದು ರನ್ನಲ್ಲಿ ಗೆಲ್ತಾರೆ ಅಷ್ಟೇ ಅವ್ರು, ಒಂದೇ ಒಂದು ರನ್ನು, ಇನ್ನೊಬ್ಬ ಇನ್ನೂರು ಹೊಡೆದ್ರೆ ಇನ್ನೂರು ಒಂದು ಹೊಡೆದವ್ರು ಅಷ್ಟೇ. ಆ ಒಂದು ರನ್ನಿಂದ ಮ್ಯಾಚ್ ಗೆಲ್ತೀವಿ, ಆ ಥರ ಒಂದು ಮತ ಅನ್ನೋದು, ಅದು ಒಂದು ಮತ ಅಲ್ಲ ಸರ್, ಅದು ಒಂದು ರೇಸಲ್ಲಿ ಗೆಲ್ಲೋದು ಒಂದು ಸೆಕೆಂಡಲ್ಲಿ ಗೆಲ್ತೀವಿ ನಾವು. ಒಂದು ಮಾರ್ಕ್ಸ್ ಒಬ್ಬ ಫಸ್ಟ್ ರ್ಯಾಂಕ್ ತಗೊಳ್ತಾನೆ ಎರಡನೇ ರ್ಯಾಂಕಿಂದ. ಸೊ ಈ ಒಂದು ಮತದಲ್ಲಿ ಏನಾಗುತ್ತೆ ಅಂತ ನೀವು ಅಸಡ್ಡೆ ಆಗಿರಬಾರ್ದು ಅಂತ ನನ್ನ ಪ್ರಕಾರ. ನಿಮ್ಮ ಮತ ಬಹಳ ಮ್ಯಾಟರ್ ಆಗುತ್ತೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಈಗ ಆ ಬಿಲ್ಡಿಂಗ್ ನೋಡ್ತಾ ಇದೆಯಲ್ಲ, ಒಂದೊಂದು ಇಟ್ಕೆಯನ್ನು ಸೇರಿ ಆ ಬಿಲ್ಡಿಂಗ್ ಆಗಿರೋದು. ಆ ಥರ ಒಂದೊಂದು ಓಟು ಸೇರಿ ಪ್ರಜಾಪ್ರಭುತ್ವ ಆಗುತ್ತೆ. ಹಾಗಾಗಿ ಪ್ರಜಾಪ್ರಭುತ್ವದ ಹಚ್ಚೆ ನಾನು ಹಾಕಿಸ್ಕೊಂಡಿದ್ದೀನಿ, ನೀವು ಹಾಕಿಸ್ಕೊಳ್ಳಿ. ಥ್ಯಾಂಕ್ ಯು. ತಂದೆದು ಫಸ್ಟ್ ಎಲೆಕ್ಷನ್, ಹಾಗೆ ನಂದು ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇರೋದು ಇಲ್ಲಿ. ತುಂಬ ಹೆಮ್ಮೆ ಇದೆ ಮತ್ತು ಸಂತೋಷನೂ ಇದೆ. ನಮ್ಮ ತಂದೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಅದೇ ತುಂಬ ಸಂತೋಷ ಇದೆ, ಅದು ನಮ್ಮ ತಂದೆಗೆ ಮಾಡ್ತಾ ಇದ್ದೀನಿ ಅಂತ ತುಂಬ ಹೆಮ್ಮೆ ಇದೆ. ಮನೆಯಿಂದ ಬಂದು ವೋಟ್ ಮಾಡಿ, ಯಾರು ಬೇಕಾದ್ರೆ ನಿಮ್ಗೆ ಯಾವ ಕ್ಯಾಂಡಿಡೇಟ್ ಮೇಲೆ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ ವೋಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಟೈಮ್ ನಿಮ್ಮ ಜೊತೆಗೆ ನಿಂತಕ್ಕಂಥ ಕೆಲವರಿಗೆ ಇನ್ನೂ ಸಿಕ್ಕಿಲ್ಲ ವೋಟಿಂಗ್, ನಿಮ್ಗೆ ಸಿಕ್ಕಿದೆ. ನಾನು ಲಕ್ಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಎಲ್ಲರಿಗೂ ಸಿಗಲ್ಲ ಅವ್ರ ತಂದೆಗೆ ಫಸ್ಟ್ ಟೈಮ್ ವೋಟ್ ಮಾಡೋಕ್ಕೆ. ಸೊ ನಂಗೆ ತುಂಬ ಸಂತೋಷ ಇದೆ. ಅಂದರೆ ಹಾಂ, ಇದು ಈ ಸಲ ಫಸ್ಟ್ ಟೈಮ್ ಮತ ಚಲಾಯಿಸಿದ್ರು ಮತ್ತು ಫಸ್ಟ್ ಟೈಮ್ ವೋಟ್ ಮಾಡೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಅದಕ್ಕಿಂತ ಜಾಸ್ತಿ ಈಗ ನಮ್ಮ ಚಿಕ್ಕಪ್ಪನೇ ನಮ್ಮ ಫ್ಯಾಮಿಲಿ ಮೆಂಬರಿಂದನೇ ಒಬ್ಬರು ನಿಂತಿದ್ದಾರೆ ಅಂತ ನಂಗೆ ಖುಷಿಯಾಗುತ್ತೆ. ಇದು ಒಂಥರ ಒಳ್ಳೆಯದು, ಯಾಕಂದರೆ ಈಗ ಶಿಕಾರ್ಪುರ ಜನತೆಗೆ ಸೇವೆ ಮಾಡಲಿಕ್ಕೆ ಚಿಕ್ಕಪ್ಪನ ಒಂಥರ ಆಯ್ಕೆ ಮಾಡಲಿ ಎಲ್ಲ ಆಯ್ಕೆ ಮಾಡಲು ಕಾಂಟ್ರಿಬ್ಯೂಷನ್ ಎಲ್ಲ ಮಾಡ್ದಂಗೆ ಆಗಿದೆ. ಆಮೇಲೆ ಈಗ ಮೋದಿ ಹೇಳ್ದಂಗೆ ಯಂಗ್ ಮೈಂಡ್ ಯಂಗ್ ಜನ್ರೇಷನ್ ಅವರು ವೋಟ್ ಅವರು ಪ್ರಮೋಟ್ ಮಾಡ್ತಿರೋದು ಸಪೋರ್ಟ್ ಮಾಡ್ತಿರೋದಂದರೆ ತುಂಬ ಒಳ್ಳೆಯದು, ತುಂಬ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಯಂಗ್ ಜನ್ರೇಷನಿಗೆ ನೋಡಿದರೆ. ನಾನು ಎಲ್ಲ ಕರ್ನಾಟಕದವ್ರು ಕೇಳ್ಕೊಳೋದು ಅಷ್ಟೇ, ಎಲ್ಲ ಯಂಗ್ ಜನ್ರೇಷನ್ ಅವರು ಬಂದು ಮತಾನ ಚಲಾಯಿಸಿ ಬಿ ಜೆ ಪಿ ಗೆಲ್ಸ್ಕೊಟ್ರೆ ಇನ್ನೂ ಜಾಸ್ತಿ ಚೆನ್ನಾಗಿ ಒಳ್ಳೆ ಸೇವೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ. ಅದೇ ಸರ್, ಫಸ್ಟ್ ಟೈಮ್ ವೋಟ್ ಮಾಡಲಿಕ್ಕೆ ಅಂತ ಅದೇ ಚೆನ್ನಾಗಿ ಅನಿಸಿದೆ. ಅಂದರೆ ನಂದು ಒಂದು ಕಾಂಟ್ರಿಬ್ಯೂಷನ್ ಇದೆ ಅಂತಲ್ಲ, ನಾನು ಒಂಥರ ಸಿಟಿಸನ್ ಆಗಿ ಕಾಂಟ್ರಿಬ್ಯೂಷನ್ ಇದೆ ಮೋದಿಯವ್ರ ಕಡೆ ಚಿಕ್ಕಪ್ಪವ್ರ ಕಡೆ. ಅದು ವೋಟ್ ಮಾಡೋದ್ರಿಂದ ಚಿಕ್ಕಪ್ಪವ್ರು ವೋಟ್ ಮಾಡಿದ್ರೆ ಅವ್ರು ಗೆದ್ದರೆ ಈಗ ರಾಜ್ಯದಲ್ಲಿ ಬರ್ತಾರೆ, ರಾಜ್ಯ ಗೆದ್ದಾಗ ಮತ್ತು ದೇಶಕ್ಕೆ ಹೆಲ್ಪ್ ಆಗುತ್ತೆ, ಹಂಗೆ ಅಂತ ಹೇಳಿ ಒಂಥರ ಖುಷಿ ಆಗ್ತದೆ. ಈ ಥರ ಖುಷಿ ಇದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.